ನಮಸ್ಕಾರ, ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ರಾಜ್ಯ ಕ್ಯಾನ್ಸರ್ ಸಂಸ್ಥೆಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಶಂಕುಸ್ಥಾಪನೆ. ರಷ್ಯಾ ಭೇಟಿಯಿಂದ ಆರ್ಥಿಕ ಇಂಧನ ರಕ್ಷಣಾ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ಹುಬ್ಬಳ್ಳಿಯಲ್ಲಿ ರೈಲ್ವೆ ಕಾರ್ಯಾಗಾರ ಆಧುನೀಕರಣ ಪ್ರಸ್ತಾಪ ಪರಿಶೀಲನೆ, ಸುರೇಶ್ ಪ್ರಭು ಭರವಸೆ. ಅಯೋಧ್ಯೆ ವಿವಾದ, ನ್ಯಾಯಾಲಯದ ತೀರ್ಪಿಗೆ ಸರ್ಕಾರ ಬದ್ಧ, ಮುಕ್ತಾರ್ ಅಬ್ಬಾಸ್ ನಖ್ವಿ ಸ್ಪಷ್ಟನೆ. ವಾರ್ತೆಗಳ ವಿವರ. ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಸಂಸ್ಥೆಯಲ್ಲಿಂದು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ರಾಜ್ಯ ಕ್ಯಾನ್ಸರ್ ಸಂಸ್ಥೆ ಕಟ್ಟಡಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ವಿಶ್ವದಲ್ಲಿ ಮಾರಕ ರೋಗವಾಗಿರುವ ಕ್ಯಾನ್ಸರ್ ನಿಯಂತ್ರಣಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನು ರೂಪಿಸಿವೆ ಎಂದರು. Gentlemen, please put your hands together. This is a very important moment, not just for Karnataka, but for the entire country. Detect cancer, fight cancer, prevent cancer. Ladies and gentlemen, laying of foundation stone for Karnataka State Cancer Institute. The institute will go a long way towards offering services. Indina samarambhadalli ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕ್ಯಾನ್ಸರ್ ಪತ್ತೆ ಹಾಗೂ ನಿಯಂತ್ರಣಕ್ಕೆ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಂತೆ ವೈದ್ಯಕೀಯ ಲೋಕಕ್ಕೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಕರೆ ನೀಡಿದರು. ಕ್ಯಾನ್ಸರ್ ರೋಗದಿಂದ ಭಾರತದಂತಹ ಅಭಿವೃದ್ಧಿಪರ ರಾಷ್ಟ್ರಗಳು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಅಂಕಿಅಂಶಗಳ ಪ್ರಕಾರ ನಗರ ಪ್ರದೇಶದಲ್ಲಿ ಪ್ರತಿ 50 ಮಂದಿ ಪುರುಷರಲ್ಲಿ ಹಾಗೂ 12 ಮಹಿಳೆಯರಲ್ಲಿ ಒಬ್ಬರು ಈ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಎಂದರು. Curative and palliative care of this disease. These measures, while being significant, appears to be quite inadequate in regard to the requirement of the problem. Efforts have been made by the Indian Council of Medical Research to make cancer a notifiable disease on a national basis with the objective of generating authentic data on cancer and associated issues which will help to map the resources of diagnosis, treatment and cancer control. ರಾಜ್ಯಪಾಲ ವಜುಭಾಯಿ ವಾಲಾ ಕಿದ್ವಾಯಿ ಸಂಸ್ಥೆ ಮತ್ತು ಕ್ಯಾನ್ಸರ್ ರೋಗ ಗುಣಪಡಿಸುವಿಕೆ ಕುರಿತ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿದರು. ಬಳಿಕ ಆರೋಗ್ಯ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರ ಉತ್ತಮ ಕಾರ್ಯ ನಿರ್ವಹಿಸುತ್ತಿದೆ, ರಾಜ್ಯದಲ್ಲಿ ಉತ್ತಮ ಗುಣಮಟ್ಟದ ಮತ್ತು ನಿಪುಣತೆ ಹೊಂದಿದ ವೈದ್ಯರು ಮತ್ತು ತಜ್ಞರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ರಾಜ್ಯ ಕ್ಯಾನ್ಸರ್ ಸಂಸ್ಥೆ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲಾಗಲಿದೆ ಎಂದರು. ಕರ್ನಾಟಕ ಸರ್ಕಾರ ಪಬ್ಲಿಕ್ ಕೋ ಬಹುತ್ ಅಚ್ಚಿ ತರಹ ಸೇ ಸಹಾಯತಾ ಕರ್ ರಹೆ ಹೈ ಔರ್ ಆಜ್ ಬಿ ಯೇ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಕೆ ಬಾರೆ ಮೇ ಮೇ ಕಹೂಂಗಾ ಯಹಾಂ ಕರ್ನಾಟಕ ಕೆ ಡಾಕ್ಟರೋ ಕಿ ಪೊಟೆನ್ಶಿಯಾಲಿಟಿ ಉಸ್ಕಿ ಕ್ಷಮತಾ ಉಸ್ಕಿ ತಾಕತ್ ಓ ಬಹುತ್ ಅಚ್ಚಿ ಹೇ ವೋ ಕೋಯಿ ಬಿ ರೋಗ ಕೋ ಅಚ್ಚಿ ತರಹ ಸೇ ಕಾಬು ಮೇ ಲೇ ಸಕೆ ಐಸೆ ತಾಕತ್ ವಾಲ್ ಲೋಗ್ ಹೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನೂತನ ಕ್ಯಾನ್ಸರ್ ಸಂಸ್ಥೆ 60,000 ಹೊಸ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸೌಲಭ್ಯ ಹೊಂದಲಿದೆ. ಪ್ರಸ್ತುತ ಕಿದ್ವಾಯಿ ಸ್ಮಾರಕ ಸಂಸ್ಥೆ ವಾರ್ಷಿಕ 19,000 ಹೆಚ್ಚು ಕ್ಯಾನ್ಸರ್ ರೋಗಿಗಳನ್ನು ಗುಣಪಡಿಸುತ್ತಿದೆ ಎಂದರು. ರಿಜಿಸ್ಟರ್ಸ್ ಅಬೌಟ್ 19,000 ನ್ಯೂ ಕ್ಯಾನ್ಸರ್ ಪೇಷಂಟ್ಸ್ ಎವ್ರಿ ಇಯರ್ ಅಂಡ್ ಮೋರ್ ದನ್ 2.5 lakh ಪೇಷಂಟ್ಸ್ ವಿಸಿಟ್ ದಿಸ್ ಇನ್ಸ್ಟಿಟ್ಯೂಟ್ ಫಾರ್ ಫಾಲೋ ಅಪ್ ಕೇರ್. ಇಟ್ ಈಸ್ ಸ್ಯಾಡ್ ಟು ನೋಟ್. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಅನಂತ್ ಕುಮಾರ್, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿ ಗೋಪಾಲಗೌಡ, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಆರೋಗ್ಯ ಸಚಿವ ಯುಟಿ ಖಾದರ್, ಕಿದ್ವಾಯಿ ಸಂಸ್ಥೆಯ ಕೆಬಿ ಲಿಂಗೇಗೌಡ ಮುಂತಾದವರು ಹಾಜರಿದ್ದರು. ಬೆಂಗಳೂರಿನ ಬಿಷಪ್ ಕಾಟನ್ ಬಾಲಕರ ಶಾಲೆಯ 150th ವರ್ಷಾಚರಣೆಯ ಸಮಾರೋಪ ಸಮಾರಂಭವನ್ನು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಇಂದು ಉದ್ಘಾಟಿಸಿದರು. ಬಳಿಕ ಅವರು
ವ್ಯಕ್ತಿತ್ವ ನಿರ್ಮಾಣ ಶಿಕ್ಷಣದ ಮುಖ್ಯ ಗುರಿಯಾಗಿದ್ದು ಈ ದಿಸೆಯಲ್ಲಿ ಬಿಷಪ್ ಕಾಟನ್ ಸಂಸ್ಥೆ ಉತ್ತಮ ಕಾರ್ಯ ನಿರ್ವಹಿಸುತ್ತಿದೆ. 150 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ದೇಶದ ಅಭಿವೃದ್ಧಿ ಮತ್ತು ರಾಜ್ಯದ ಏಕೀಕರಣಕ್ಕೆ ಸಾಕ್ಷಿಯಾಗಿದೆ. ಹಲವು ಮಹಾನ್ ಪ್ರತಿಭೆಗಳನ್ನು ಸಮಾಜಕ್ಕೆ ಕೊಡುಗೆ ನೀಡಿದೆ ಎಂದರು. It may cause riot in the language of Swami Vivekananda, in the mind of the immature minds. Therefore, it is to be assimilated. And the aim of all education is building character, is instilling the capacity to have faith and confidence in the core civilizational values. ರಾಜ್ಯಪಾಲ ವಜೂಭಾಯಿ ವಾಲಾ, ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸಿದ ಮಿಷನರಿಗಳು ಚಾರಿತ್ರ್ಯ ನಿರ್ಮಾಣದಲ್ಲೂ ಮುಖ್ಯ ಪಾತ್ರ ವಹಿಸಿವೆ ಎಂದರು. ಉಸ್ಕೆ ಅಲಾವಾ ಚಾರಿತ್ರ್ಯ ನಿರ್ಮಾಣ ಕರ್ನೆ ಕಾ ಸಂಸ್ಕಾರ ಭೀ ಮಿಲ್ತಾ ಹೈ. ಮಿಷನರಿ ವರ್ಕರ್ ಜೊ ಹೋತೆ ವೊ ಡಿವೋಟೆಡ್ ಪರ್ಸನ್ ಹೋತೆ ಏಕ್ ಲಕ್ಷ್ಯ ನಿಶ್ಚಿತ ಕರ್ತೆ. ಹಮಕೋ ಎಜುಕೇಶನ್ ಕ್ಷೇತ್ರ ಮೇ ಕಾಮ ಕರ್ನಾ ಹೈ, ಸೋಶಿಯಲ್ ಕ್ಷೇತ್ರ ಮೇ ಕಾಮ ಕರ್ನಾ ಹೈ, ಗರೀಬ್ ವರ್ಗ ಕೆ ಲೋಗೋ ಕಿ ಹಮಕೋ ಸೇವಾ ಕರ್ನಾ ಹೈ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಬಿಷಪ್ ಕಾಟನ್ ಸಂಸ್ಥೆಯ ಕೊಡುಗೆ ಮಹತ್ವದ್ದು ಎಂದರು. Not just at the national level, but at the global level as well. Not merely the school, but every school in the state and the country should impart quality education to their students. No child should be denied education, citing the economic backwardness of its family. ಹದಿನಾರನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನಗಳ ರಷ್ಯಾ ಪ್ರವಾಸ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಣೆ ಮತ್ತು ಅಣುಶಕ್ತಿ ಕ್ಷೇತ್ರದಲ್ಲಿ ಮಹತ್ವದ ಒಪ್ಪಂದಗಳನ್ನು ನಿರೀಕ್ಷಿಸಲಾಗಿದೆ. ವಿದೇಶಾಂಗ ಕಾರ್ಯದರ್ಶಿ ಎಸ್ ಜೈಶಂಕರ್ ದೆಹಲಿಯಲ್ಲಿ ನಿನ್ನೆ ಉಭಯ ದೇಶಗಳ ನಡುವೆ ನಿಕಟ ಬಾಂಧವ್ಯವಿದ್ದು ಆರ್ಥಿಕ ಸಂಬಂಧ ಬಲವರ್ಧನೆಗೆ ಒತ್ತು ನೀಡಲಾಗುವುದು ಎಂದರು. At the last summit, both leaders had given a lot of attention to expanding the economic pillars of our relationship, and that would continue to be a big theme at this summit as well. ವಾಣಿಜ್ಯ ವಲಯದ ಪ್ರಮುಖರನ್ನು ಭೇಟಿ ಮಾಡಲಿರುವ ಪ್ರಧಾನಿ ಮೋದಿ ಭಾರತೀಯ ಸಮುದಾಯ ಆಯೋಜಿಸಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಷ್ಯಾ ಪ್ರವಾಸಕ್ಕೆ ಆರಂಭಕ್ಕೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸರ್ಕಾರ ರಚನೆಯಾದ ನಂತರ ಇದೇ ಮೊದಲ ಬಾರಿಗೆ ದ್ವಿಪಕ್ಷೀಯ ಭೇಟಿ ನೀಡುತ್ತಿದ್ದು ಇದರ ಫಲಶ್ರುತಿಯ ಬಗ್ಗೆ ಆಶಾಭಾವನೆ ಹೊಂದಿರುವುದಾಗಿ ತಿಳಿಸಿದ್ದಾರೆ. ದಶಕಗಳಿಂದ ಭಾರತ ಮತ್ತು ರಷ್ಯಾ ಹೊಂದಿರುವ ಆತ್ಮೀಯ ಸಂಬಂಧಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಜಗತ್ತಿನಲ್ಲೇ ಭಾರತದ ಅತ್ಯಂತ ಮೌಲಿಕ ಮಿತ್ರ ರಾಷ್ಟ್ರವಾಗಿ ರಷ್ಯಾ ಮುಂದುವರೆದಿದೆ ಎಂದು ಹೇಳಿದ್ದಾರೆ. ಈ ಭೇಟಿಯಿಂದ ಭಾರತ ಮತ್ತು ರಷ್ಯಾ ನಡುವೆ ಆರ್ಥಿಕ, ಇಂಧನ ಮತ್ತು ರಕ್ಷಣಾ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ಸಂಬಂಧ ಇನ್ನಷ್ಟು ಸದೃಢಗೊಳ್ಳಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಮಾನ ಪತನದಿಂದ ಹುತಾತ್ಮರಾದ 10 ಮಂದಿ ಗಡಿ ರಕ್ಷಣಾ ಪಡೆ ಬಿಎಸ್ಎಫ್ ಸಿಬ್ಬಂದಿಗೆ ಗೃಹ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಬೆಳಗ್ಗೆ ಅಂತಿಮ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮೃತರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ನಿನ್ನೆ ಬೆಳಗ್ಗೆ ಗಗನಕ್ಕೆ ಹಾರಿದ ವಿಮಾನ ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ದ್ವಾರಕಾದಲ್ಲಿ ಪತನ ಕಂಡಿತು. ರಾಂಚಿಯಲ್ಲಿ ನಕ್ಸಲ್ ಕಾರ್ಯಾಚರಣೆ ನಿರ್ವಹಿಸುತ್ತಿದ್ದ ಹೆಲಿಕಾಪ್ಟರ್ ದುರಸ್ತಿಗಾಗಿ ತಾಂತ್ರಿಕ ಸಿಬ್ಬಂದಿಯೊಂದಿಗೆ ಅಧಿಕಾರಿಗಳು ವಿಮಾನದಲ್ಲಿ ಹೊರಟಿದ್ದರು. ಲೋಕಸಭೆಯಲ್ಲಿಂದು ಸದನ ಸೇರುತ್ತಿದ್ದಂತೆ ಕೇಂದ್ರದ ಮಾಜಿ ಸಚಿವ ಕೆ ಗೋಪಾಲ್ ಅವರ ನಿಧನಕ್ಕೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ತೀವ್ರ ಶೋಕ ವ್ಯಕ್ತಪಡಿಸಿದರು. ದೆಹಲಿಯಲ್ಲಿ ನಿನ್ನೆ ವಿಮಾನ ಪತನದಿಂದ ಬಿಎಸ್ಎಫ್ಗೆ ಸೇರಿದ 10 ಸಿಬ್ಬಂದಿ ಹುತಾತ್ಮರಾಗಿರುವುದರಿಂದ ಇಡೀ ಸದನ ತನ್ನ ಸಂವೇದನೆ ಮತ್ತು ದುಃಖ ವ್ಯಕ್ತಪಡಿಸಿದೆ ಎಂದರು.
ಈ ಹಿನ್ನೆಲೆಯಲ್ಲಿ ಎಲ್ಲ ಸದಸ್ಯರು ಸ್ವಲ್ಪ ಹೊತ್ತು ಮೌನ ಆಚರಿಸಿದರು. ಥೋಡಿ ದೇರ್ ಕೆಲಿಯೇ ಮೌನ್ ಖಡೀರೆ. ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ, ನಿನ್ನೆ ಆಡಳಿತ ಪಕ್ಷದ ಸದಸ್ಯರು ತಮ್ಮ ಪಕ್ಷಕ್ಕೆ ರಾಷ್ಟ್ರೀಯ ಹಿತಾಸಕ್ತಿ ಇಲ್ಲ, ಸ್ವಹಿತಾಸಕ್ತಿ ಮಾತ್ರ ಇದೆ ಎಂದು ಆರೋಪಿಸಿದ್ದರು. ಅದು ಉಚಿತ ಅಲ್ಲ. ನಾವು ನಿರಂತರವಾಗಿ ರಾಷ್ಟ್ರೀಯ ಹಿತಾಸಕ್ತಿಯ ವಿಚಾರಗಳನ್ನು ಸದನದ ಮುಂದೆ ಇರಿಸಿದ್ದೇವೆ. ಆದರೂ ಇಂತಹ ಟೀಕೆಗೆ ಸಂಬಂಧಿಸಿದ ಪದಗಳನ್ನು ಕಡತದಿಂದ ತೆಗೆದುಹಾಕಬೇಕು ಎಂದು ಸ್ಪೀಕರ್ಗೆ ಮನವಿ ಮಾಡಿದರು. ಸ್ಪೀಕರ್ ಸುಮಿತ್ರಾ ಮಹಾಜನ್ ಕೆಲವು ಪದಗಳನ್ನು ಮಾತ್ರ ಕಡತದಿಂದ ತೆಗೆದುಹಾಕಲು ಸಮ್ಮತಿಸಿದರು. ಈ ಮಧ್ಯೆ ಗದ್ದಲವಾದ ಹಿನ್ನೆಲೆಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ವೆಂಕಯ್ಯನಾಯ್ಡು ಕಾಂಗ್ರೆಸ್ ಸದಸ್ಯರು ಅನಗತ್ಯವಾಗಿ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆಕ್ಷೇಪಿಸಿದರು. ಕರ್ನಾಟಕದ ಬಿಜೆಪಿ ಸಂಸದ ಪ್ರಹ್ಲಾದ್ ಜೋಶಿ ನೈಋತ್ಯ ರೈಲ್ವೆಗೆ ಸೇರಿದ ಹುಬ್ಬಳ್ಳಿಯಲ್ಲಿರುವ ಕಾರ್ಯಾಗಾರವನ್ನು ಮೇಲ್ದರ್ಜೆಗೆ ಏರಿಸದಿರುವುದರಿಂದ ಬಹುತೇಕ ಕೆಲಸ ನಿಧಾನಗತಿಯಲ್ಲಿ ಸಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ರೈಲ್ವೆ ಕಾರ್ಯಾಗಾರವನ್ನು ಮೇಲ್ದರ್ಜೆಗೆ ಏರಿಸಬೇಕೆಂದು ರೈಲ್ವೆ ಸಚಿವರಿಗೆ ಮನವಿ ಮಾಡಿದರು. ಈ ಕುರಿತು ಉತ್ತರಿಸಿದ ರೈಲ್ವೆ ಸಚಿವ ಸುರೇಶ್ ಪ್ರಭು, ಹುಬ್ಬಳ್ಳಿ ರೈಲ್ವೆ ಕಾರ್ಯಾಗಾರವನ್ನು ಮೇಲ್ದರ್ಜೆಗೆ ಏರಿಸುವುದರ ಜೊತೆಗೆ ಆಧುನೀಕರಣಗೊಳಿಸುವ ಪ್ರಸ್ತಾಪವನ್ನು ಪರಿಶೀಲಿಸಲಾಗುವುದು ಎಂದರು. ಲೋಕಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿಂದು ಕಲಾಪದ ಆರಂಭದಲ್ಲಿ ಸಭಾಪತಿ ಹಮೀದ್ ಅನ್ಸಾರಿ ಸದನದ ಮಾಜಿ ಸದಸ್ಯ ವೀರಭದ್ರ ಪ್ರತಾಪ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚಕ ನಿರ್ಣಯ ಮಂಡಿಸಿ ವ್ಯಕ್ತಿತ್ವ ಸಾಧನೆ ಸ್ಮರಿಸಿದರು. ಮೃತ ಗಣ್ಯರ ಗೌರವಾರ್ಥ ಸದನದಲ್ಲಿ ಒಂದು ನಿಮಿಷ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ದೆಹಲಿಯಲ್ಲಿ ನಿನ್ನೆ ಬಿಎಸ್ಎಫ್ ವಿಮಾನ ಪತನಗೊಂಡು ಸಂಭವಿಸಿದ ದುರ್ಘಟನೆಯಲ್ಲೂ ಮಡಿದವರಿಗೂ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು. We deeply mourn the passing away of Shri Veer Bhadra Pratap Singh. I request members to rise in their places and observe silence as a mark of respect. ಮುಲಾಯಂ ಸಿಂಗ್ ಯಾದವ್ ಜಿ ನಂತರ ಉಪಸಭಾಪತಿ ಪಿಜೆ ಕುರಿಯನ್ ಶೂನ್ಯ ವೇಳೆ ಕೈಗೆತ್ತಿಕೊಂಡರು. ಸಂಯುಕ್ತ ಜನತಾದಳದ ಕೆಸಿ ತ್ಯಾಗಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಸಿದ್ಧತೆ ನಡೆಯುತ್ತಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಗಳು ಬಂದಿವೆ ಎಂದರು. ಆಗ ಪ್ರತಿಕ್ರಿಯಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ, ವಿಷಯ ನ್ಯಾಯಾಲಯದಲ್ಲಿದ್ದು ಅದು ನೀಡುವ ತೀರ್ಪಿಗೆ ಸರ್ಕಾರ ಹಾಗೂ ತಮ್ಮ ಪಕ್ಷ ಬದ್ಧ, ಈ ವಿಚಾರದಲ್ಲಿ ಗೊಂದಲ ಸೃಷ್ಟಿಸುವುದು ಅನಗತ್ಯ ಎಂದರು. ಜಹಾಂ ತಕ್ ಜಿನ್ ಮಹಂತ ಜಿನ್ ಮಹಂತ ಮಹೋದಯ ಕಾ ನಾಮ ಲಿಯಾ ಜಿನ್ ಲೋಗೋ ಕಾ ಸಾಧು ಸಂತೋ ಕಾ ನಾಮ ಲಿಯಾ ವೋ ಅಯೋಧ್ಯಾ ಮೇ ರಹತೆ ಹೈ ಖುದ ಪರ್ ಉನ್ಕೆ ರಹನೆ ಪರ್ ಕೋಯಿ ಪ್ರತಿಬಂಧ ನಹೀ ಹೈ ಔರ್ ಪತ್ಥರ್ ಕೋ ತರಾಶೆ ಜಾನೆ ಪರ್ ಭಿ ಕೋಯಿ ಪ್ರತಿಬಂಧ ನಹೀ ಹೈ ಇಸ್ಕಾ ಮತ್ಲಬ್ ಯೇ ನಹೀ. ಆದರೆ ಈ ಉತ್ತರದಿಂದ ಸಮಾಧಾನಗೊಳ್ಳದ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗತೊಡಗಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಈ ಹಿನ್ನೆಲೆಯಲ್ಲಿ ಉಪಸಭಾಪತಿ ಕಲಾಪವನ್ನು ಕೆಲಕಾಲ ಮುಂದೂಡಿದರು. That honorable minister has given assurance that the government will go by the court's decision. Then what is the need of this shouting and agitation? Everybody should obey the court's order. Please go back to your seat. House is adjourned. ಕೇಂದ್ರ ಜಾಹೀರಾತು ಮತ್ತು ದೃಶ್ಯ ಪ್ರಚಾರ ನಿರ್ದೇಶನಾಲಯ ಡಿಎವಿಪಿಯ 2016 ಕ್ಯಾಲೆಂಡರ್ ಅನ್ನು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅರುಣ್ ಜೇಟ್ಲಿ ಹಾಗೂ ಈ ಖಾತೆಯ ರಾಜ್ಯ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದರು. ಅರುಣ್ ಜೇಟ್ಲಿ, ನಮ್ಮ ಬದುಕಿನ ಮಾರ್ಗದಂತೆ ತಂತ್ರಜ್ಞಾನವು ಬದಲಾಗಿದೆ. ಡಿಎವಿಪಿ ಪ್ರಕಟಿಸಿರುವ ಕ್ಯಾಲೆಂಡರ್ ಕೇವಲ ದಿನಾಂಕ ಗುರುತಿಸುವುದಕ್ಕಷ್ಟೇ ಸೀಮಿತವಾಗಿಲ್ಲ. ಸರ್ಕಾರದ 12 ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಿಂಗಳಿಗೊಂದರಂತೆ ಈ ಕ್ಯಾಲೆಂಡರ್ನಲ್ಲಿ ಬಿಂಬಿಸಲಾಗಿದೆ ಎಂದು ಹೇಳಿದರು. ಅಂಡ್ ಐ ಡೂ ಹೋಪ್ ದಟ್ ದಿಸ್ ಕ್ಯಾಲೆಂಡರ್ ವಿಚ್ ಇಸ್ ಬೀಯಿಂಗ್ ಸರ್ಕ್ಯುಲೇಟೆಡ್ ಫ್ರಮ್ ದಿ ಹೈಯೆಸ್ಟ್ ಆಫೀಸ್ ಇನ್ ದ ಕಂಟ್ರಿ ಟು ದ ಪಂಚಾಯತ್ಸ್ ಟು ಆಲ್ ಆರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಟು ಆಲ್ ಗವರ್ಮೆಂಟ್ ಆಫೀಸಸ್ that all those particularly our elected representatives also realize the power of the message of development contained in this and the message of development is itself represented in various schemes.
मेरे ख्याल से इस राज्यवर्धन सिंह राठौड़ सरकार दा यावदे योजने यशस्वी आगबेकादरे जनतेय प्रतिक्रिये अत्यगत्य ಈ ನಿಟ್ಟಿನಲ್ಲಿ ಡಿಎವಿಪಿ ಕ್ಯಾಲೆಂಡರ್ ಜನತೆಗೆ ಸರ್ಕಾರದ ಯೋಜನೆಗಳು ಮಾಹಿತಿ ಒದಗಿಸುವ ಜೊತೆಗೆ ಜನತೆ ಪ್ರತಿಕ್ರಿಯಿಸುವುದಕ್ಕೂ ಅವಕಾಶ ಮಾಡಿಕೊಡಲಿದೆ. 12 ಲಕ್ಷ ಕ್ಯಾಲೆಂಡರ್ಗಳು ದೇಶದ ಎಲ್ಲಾ ಭಾಗಗಳಿಗೆ ತಲುಪಲಿವೆ ಎಂದರು. ದೆಹಲಿಯ ಕಾರ್ಕರ್ಡೋಮಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಇಂದು ಬೆಳಗ್ಗೆ 11 ಗಂಟೆಯ ಸುಮಾರಿಗೆ ಅಪರಿಚಿತರಿಂದ ಗುಂಡಿನ ದಾಳಿ ನಡೆದಿದೆ. ಈ ಸಂದರ್ಭದಲ್ಲಿ ಓರ್ವ ಪೊಲೀಸ್ ಅಧಿಕಾರಿ ಸೇರಿದಂತೆ 3 ಗಾಯಗೊಂಡಿದ್ದಾರೆ. ವಿಚಾರಣಾಧೀನ ಕೈದಿಯೊಬ್ಬನನ್ನು ಕರೆತರುವಾಗ ಆತನಿಗಾಗಿ ಕಾಯುತ್ತಿದ್ದ ದುಷ್ಕರ್ಮಿಗಳು ದಾಳಿ ನಡೆಸಿದರೆಂದು ಪೊಲೀಸರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಈ ತಿಂಗಳ 27ರಂದು ಬೆಳಗ್ಗೆ 11 ಗಂಟೆಗೆ ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಎಂದಿನಂತೆ ತಾವು ಮಾತನಾಡಬೇಕಾದ ವಿಷಯ ಮತ್ತು ಚಿಂತನೆಗಳ ಕುರಿತು ಜನರ ಅನಿಸಿಕೆ ಸಲಹೆಗಳನ್ನು ತಿಳಿಯಬಯಸಿದ್ದಾರೆ. ಸಾರ್ವಜನಿಕರು 1800 11 7800 ಸಂಖ್ಯೆಗೆ ಕರೆ ಮಾಡಿ ಪ್ರಧಾನಿ ಅವರಿಗಾಗಿ ಸಂದೇಶವನ್ನು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಧ್ವನಿ ಮುದ್ರಿಸಬಹುದು. ರಾಜ್ಯ ಗಡಿ ರಕ್ಷಣಾ ಆಯೋಗದ ಅಧ್ಯಕ್ಷ ಹಾಗೂ ಕರ್ನಾಟಕ ಮತ್ತು ಕೇರಳ ಹೈಕೋರ್ಟ್ಗಳ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ವಿಎಸ್ ಮಳಿಮಠ್ ಇಂದು ಬೆಳಗ್ಗೆ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 86 ವರ್ಷ ವಯಸ್ಸಾಗಿತ್ತು. ಕಳೆದ ಹಲವು ದಿನಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದ ಅವರನ್ನು ಇತ್ತೀಚೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. 1952ರಲ್ಲಿ ಬಾಂಬೆ ಹೈಕೋರ್ಟ್ನಲ್ಲಿ ವಕೀಲರಾಗಿ ವೃತ್ತಿ ಜೀವನ ಆರಂಭಿಸಿದ್ದ ಮಳಿಮಠ್ ನಂತರ 1968ರಲ್ಲಿ ಅಡ್ವೊಕೇಟ್ ಜನರಲ್, 1970ರಲ್ಲಿ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ, 1984ರಲ್ಲಿ ಮುಖ್ಯ ನ್ಯಾಯಮೂರ್ತಿ ಹಾಗೂ 1985ರಲ್ಲಿ ಕೇರಳ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹುದ್ದೆಗೆ ಏರಿದ್ದರು. ನಿವೃತ್ತಿ ನಂತರ ಕೇಂದ್ರ ಆಡಳಿತ ನ್ಯಾಯಮಂಡಳಿ ಅಧ್ಯಕ್ಷ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯ ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ನ್ಯಾಯಮೂರ್ತಿ ಮಳಿಮಠ್ ನಿಧನಕ್ಕೆ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಮತ್ತು ಸಂಸದ ಬಿಎಸ್ ಯಡಿಯೂರಪ್ಪ ಶೋಕ ವ್ಯಕ್ತಪಡಿಸಿದ್ದಾರೆ. ಬದುಕಿನುದ್ದಕ್ಕೂ ರಾಜ್ಯ ಮತ್ತು ರಾಷ್ಟ್ರದ ಹಿತಾಸಕ್ತಿಗಾಗಿ ದುಡಿಯುತ್ತಿದ್ದ ಅವರ ಅಗಲಿಕೆಯಿಂದ ನ್ಯಾಯಾಂಗ ಕ್ಷೇತ್ರಕ್ಕೆ ಅಪಾರ ನಷ್ಟ ಉಂಟಾಗಿದೆ ಎಂದು ಯಡಿಯೂರಪ್ಪ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 210 ಅಂಕಗಳ ಏರಿಕೆ ನಂತರ 25,800ರಲ್ಲಿತ್ತು. ನಿಫ್ಟಿ ಸಹ 60 ಅಂಕಗಳ ಏರಿಕೆ ನಂತರ 7,846ರಲ್ಲಿತ್ತು. ಇತ್ತೀಚಿನ ವರದಿಯಂತೆ ಸೆನ್ಸೆಕ್ಸ್ 226 ಅಂಕಗಳ ಏರಿಕೆ ನಂತರ 25,817ರಲ್ಲಿ ಹಾಗೂ ನಿಫ್ಟಿ ಸೂಚ್ಯಾಂಕ 66 ಅಂಕಗಳ ಏರಿಕೆ ನಂತರ 7,852ರಲ್ಲಿತ್ತು. ಈ ಮಧ್ಯೆ ಡಾಲರ್ ಎದುರು ರೂಪಾಯಿ ಮೌಲ್ಯ 2 ಪೈಸೆ ಏರಿಕೆ ನಂತರ 66.33ರಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ರಾಜ್ಯ ಕ್ಯಾನ್ಸರ್ ಸಂಸ್ಥೆಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಶಂಕುಸ್ಥಾಪನೆ. ರಷ್ಯಾ ಭೇಟಿಯಿಂದ ಆರ್ಥಿಕ ಇಂಧನ ರಕ್ಷಣಾ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ಹುಬ್ಬಳ್ಳಿಯಲ್ಲಿ ರೈಲ್ವೆ ಕಾರ್ಯಾಗಾರ ಆಧುನೀಕರಣ ಪ್ರಸ್ತಾಪ ಪರಿಶೀಲನೆ, ಸುರೇಶ್ ಪ್ರಭು ಭರವಸೆ. ಅಯೋಧ್ಯೆ ವಿವಾದ, ನ್ಯಾಯಾಲಯದ ತೀರ್ಪಿಗೆ ಸರ್ಕಾರ ಬದ್ಧ, ಮುಕ್ತಾರ್ ಅಬ್ಬಾಸ್ ನಖ್ವಿ ಸ್ಪಷ್ಟನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:30ಕ್ಕೆ DD1 ಹಾಗೂ ಚಂದನದಲ್ಲಿ. ನಮಸ್ಕಾರ.